ಶಿವಾಜಿ ನಗರ ವಿಧಾನಸಭಾ ಕ್ಷೇತ್ರದ ಸಂಪಂಗಿ ರಾಮನಗರ ವಾರ್ಡಿನ ಮಹಾಜನತೆಗೆ ನನ್ನ ವಿನಂತಿ, ಡಿಸೆಂಬರ್ 5ನೇ ತಾರೀಕು ಬರುವಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ JDS ಪಕ್ಷದ ಅಭ್ಯರ್ಥಿ ಆಗಿರತಕ್ಕಂಥ ಶ್ರೀಯುತ ತನ್ವೀರ್ ಅಹಮದ್ ರವರು ನಮ್ಮ JDS ಪಕ್ಷದ ಅಭ್ಯರ್ಥಿಯಾಗಿ ಏನಿವತ್ತು ಕಣದಲ್ಲಿದ್ದಾರೆ. ಅವರ ಕ್ರಮ ಸಂಖ್ಯೆ 1, ಶಿವಾಜಿನಗರದಲ್ಲಿ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದ 1 ಕ್ಷೇತ್ರವಾಗಿ ಮಾರ್ಪಾಡು ಮಾಡಬೇಕಾಗಿದ್ರೆ ತನ್ವೀರ್ ಅಹಮದ್ ಅವ್ರನ್ನ ವಿಧಾನಸಭೆಗೆ ಕಳಿಸಿದ್ರೆ ಇದು ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಭಾಗದ ಜನ ಪ್ರಜ್ಞಾವಂತ ಮತದಾರರಿದ್ದಾರೆ, ಬುದ್ಧಿವಂತರಿದ್ದಾರೆ. ಹಲವಾರು ವರ್ಷಗಳಿಂದ ಒಂದೇ ಅಭ್ಯರ್ಥಿಗಳನ್ನು ತಾವೆಲ್ಲ ಏನು ಗೆಲ್ಲಿಸ್ಕೊಂಡು ಬಂದಿದ್ದೀರಿ, ಈ ಬಾರಿ ಒಂದು ಬದಲಾವಣೆ ತರಬೇಕು. ಯುವಕರಿದ್ದಾರೆ, ನಮ್ಮ ಅಭ್ಯರ್ಥಿ ತನ್ವೀರ್ ಅವರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಇಡೀ ದೇಶವನ್ನೇ ಸುತ್ತಾಡಿ ಅನುಭವಿಸ್ತಿರಿದ್ದಾರೆ. ಅವರು ಕೂಡ ಒಬ್ಬ ಪ್ರೊಫೆಸರ್ ಆಗಿ ವಿದ್ಯಾವಂತರಾಗಿ ಬಹಳಷ್ಟು ಅನುಭವ ಇರತಕ್ಕಂಥ ಯುವಕ ತನ್ವೀರ್ ಅವರು. ಅದರಿಂದ ಏನು ಪ್ರಥಮ ಬಾರಿಗೆ ಅವರು ಚುನಾವಣಾ ಕಣದಲ್ಲಿ ಇವತ್ತು ನಿಂತಿದ್ದಾರೆ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಏನು ಶಿವಾಜಿನಗರ ತಕ್ಷಣವೇ ಎಲ್ರಿಗೂ ತಲೆಗೆ ಬರತಕ್ಕಂಥದ್ದು ಎಲ್ಲ ಒಂದು ಕಡೆ ರೌಡಿಸಮ್ ಜಾಸ್ತಿ ಇದೆ, ಗೂಂಡಾಗಿರಿ ಇದೆ, ದಬ್ಬಾಳಿಕೆ ಇದೆ ಅಂತ ಹೇಳಿ ಎಲ್ಲರೂ ಏನು ಇಷ್ಟು ದಿನ ಬಯಸಿದ್ರಿ. ಇವತ್ತು ಅಂಥ ಕ್ಯಾಂಡಿಡೇಟ್ಗಳಿಗೆ ಏನು ಅನರ್ಹರಾಗಿ ಅವರಿಗೆ ಇಡೀ ರಾಜ್ಯದಲ್ಲಿ ಏನು 15 ಜನಕ್ಕೆ ಏನು ಕ್ಯಾಂಡಿಡೇಟ್ ಮಾಡಿದ್ದಾರೆ, ಅದರಲ್ಲಿ ಇದು ಒಂದನ್ನು ಬಿಟ್ಟು ಯಾತಕ್ಕೋಸ್ಕರ ಅವ್ರನ್ನ ಅಭ್ಯರ್ಥಿ ಮಾಡಿಲ್ಲ ಅಂದರೆ ಅವರು ಸೋಲಿನ ಭೀತಿಯಲ್ಲಿ ಅವರು ಸೋಲ್ತಾರನ್ನೋ ಒಂದು ಭಾವನೆ ಅವರಲ್ಲಿತ್ತು, ಅದರಿಂದ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಎರಡನೇದಾಗಿ ಆಗಲೇ ಕಾಂಗ್ರೆಸ್ನ ಕ್ಯಾಂಡಿಡೇಟು ಅವರು 2 ಬಾರಿ ಈ ಭಾಗದಲ್ಲಿ ಚುನಾವಣೆಗೆ ನಿಂತು ಸೋತಿದ್ದಾರೆ, ಮತ್ತು ಅವರು ಕೂಡ ನಂತರನೇ MLC ಆಗಿದ್ದಾರೆ, ಅವರ ಅವಧಿ ಕೂಡ ಅಧಿಕಾರದವರಿಗೆ ಇನ್ನೂ ಇದೆ. ಇವತ್ತು ಯಾಕೆ ಅವರು ಚುನಾವಣೆಗೆ ನಿಲ್ತಾರೆ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಅದರಿಂದ ಈ 2 ಕ್ಯಾಂಡಿಡೇಟ್ಗಳಿಗಿಂತ ನಮ್ಮ ತನ್ವೀರ್ ಅವರು ಉತ್ತಮವಾದಂಥ ಕ್ಯಾಂಡಿಡೇಟ್ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಇವತ್ತು ಪ್ರಾದೇಶಿಕ ಪಕ್ಷ ಬೆಂಗಳೂರು ನಗರದಲ್ಲಿ ಇದ್ದರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ತನ್ವೀರ್ ಅವರೇ ಸಾಕ್ಷಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಮ್ಮ ಕಾರ್ಯಕರ್ತರು ಏನು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ, ಬಹುಶಃ ಯಾರಿಗೂ ಕೂಡ ಮನೆಗಳಿಗೆ ಮುಂದೆ ಹೋಗಿ ನಿಂತ್ಕೊಂಡು ಕೂಗೋದಾಗಲಿ, ಅವರು ಡಿಸ್ಟರ್ಬ್ ಮಾಡೋದಾಗಲಿ, ಮತ್ತು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಡದೆ ಅವರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಪಕ್ಷದ ಸಿದ್ಧಾಂತ ಏನು, ನಾವು ಏನು ಮಾಡ್ತೀವಿ, ನಮ್ಮನ್ನು ಆಯ್ಕೆ ಮಾಡಿದ್ರೆ ನಾವು ಏನೇನು ಈ ವಾರ್ಡ್ಗಳಿಗೆ ಈ ಕ್ಷೇತ್ರಗಳಿಗೆ ಮಾಡ್ತೀವಿ ಅನ್ನೋದನ್ನು ಕರಪತ್ರ ಮೂಲಕ ತಾವು ಶಾಂತಿ ರೀತಿಯಲ್ಲಿ ಅವ್ರಿಗೆ ಮನವರಿಕೆ ಮಾಡಿ ಖಂಡಿತ ಅವರು ಕೂಡ ನಮ್ಮ ಪಕ್ಷದ ಪರವಾಗಿ ಓಟನ್ನು ಚಲಾಯಿಸ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮಗೆ ಬದಲಾವಣೆ ಬೇಕು, ಯಾಕಂದರೆ ಇವತ್ತು ಪ್ರಾದೇಶಿಕ ಪಕ್ಷ ಇಲ್ಲ ಅಂದರೆ ಏನಾಗ್ತಾ ಇದೆ, ರಾಷ್ಟ್ರೀಯ ಪಕ್ಷಗಳು ಯಾವ ಥರ ವರ್ತನೆ ಮಾಡ್ತಾ ಇರೋದನ್ನು ಈ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಹಲವಾರು ಘಟನೆಗಳನ್ನು ನಾವು ಕಂಡಿರತಕ್ಕಂಥದ್ದನ್ನು ನೆನಪಿಸ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದರಿಂದ ನಮ್ಮ ತನ್ವೀರ್ ಅವ್ರನ್ನ ಗೆಲ್ಲಿಸಿದ್ರೆ ಖಂಡಿತ ಈ ಶಿವಾಜಿನಗರ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ಸು ಮತ್ತು BJP ಎರಡೂ ಕೂಡ ಒಂದು ನಾಣ್ಯದ 2 ಮುಖಗಳಿದ್ದಂಗೆ, ಅವರಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಏನಾದರೂ ಇವತ್ತು ಏನಾದರೂ ಬೆಂಗಳೂರು ನಗರ ಅಭಿವೃದ್ಧಿ ಆಗಬೇಕಾದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 14 ತಿಂಗಳಲ್ಲಿ ನಾವು ಕೊಟ್ಟಿರತಕ್ಕಂಥ ಅಭಿವೃದ್ಧಿ ಕೆಲಸಗಳು ತಾವೆಲ್ಲ ಕಂಡಿದ್ದೀರಾ. ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು 8,500 ಕೋಟಿಯನ್ನು
ಅವರು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಬಜೆಟ್ ಅಲ್ಲಿ ಕೊಟ್ಟಿರತಕ್ಕಂಥದ್ದು ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಕನಸನ್ನ ಹೊತ್ಕೊಂಡು ಒಬ್ಬ ಆಟೋ ಚಾಲಕನಿಗೆ ಏನ್ ಕೊಡಬೇಕು ಅದನ್ನ ಅವರು ಇನ್ಶೂರೆನ್ಸ್ ಇರ್ಬೋದು ಅವರದೇ ಆದಂತ ವಸತಿ ಇರ್ಬೋದು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದೇ ತರ ಇವತ್ತು ನಮ್ಮ ತನ್ವೀರ್ ಅವರು ಕೂಡ ಅವ್ರ ತಂದೆ ಆಟೋ ಚಾಲಕರಾಗಿದ್ರು ಅವರ ಮಗನಾಗಿ ಇವತ್ತು ಅವರು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಬಹುಶಃ ಅವರಿಗೆ ಸಂಪೂರ್ಣ ಆಶೀರ್ವಾದ. ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಅಂತ ಇಲ್ಲ. ಇಲ್ಲಿ ನಾವೆಲ್ಲರೂ ಕೂಡ ಒಂದೇ, ನಾವು ಮಾನವ ಜನ್ಮ, ಮಾನವರು ನಾವು, ಒಳ್ಳೆಯವರು ಕೆಟ್ಟವರು ಎರಡೇ ಇರತಕ್ಕಂತ ಜಾತಿಗಳು. ಅದರಿಂದ ಇಲ್ಲಿ ಜಾತಿಯನ್ನ ಯಾರು ಕೂಡ ತರಬೇಡಿ. ನಮ್ಮ ಪಕ್ಷ ಜಾತ್ಯಾತೀತ ಸೆಕ್ಯುಲರ್ ಇರತಕ್ಕಂಥದ್ದು. ಎಲ್ಲ ಜಾತಿಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ರಾಜಕೀಯ ಮಾಡ್ತಾ ಇರತಕ್ಕಂತ ಏಕೈಕ ಯಾವುದೋ ಒಂದು ಪಕ್ಷ ಇದ್ರೆ ಅದು ಜನತಾದಳ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಇವತ್ತು ತನ್ವೀರ್ ಅವ್ರನ್ನ 25,000 ಮತಗಳ ಅಂತರದಿಂದ ಗೆಲ್ಲಿಸಿ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸುವಂತ ಕೆಲಸವನ್ನ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಮಾತನ್ನು